ಹಿಂಗಿದೆ. ಯಾರ್ಯಾರು ಓದ್ಬೇಕಂತ ಇದ್ರಿ ಬ್ರದರ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹ್ಯಾಂಡ್ಸ್ ರೈಸ್ ಮಾಡ್ಬೋದು, ಇಲ್ಲ ಹ್ಯಾಂಡ್ಸ್ ರೈಸ್ ಮಾಡಕ್ ಬರ್ಲಿಲ್ಲ ಬ್ರದರ್ ನಾನು ಓದ್ತೀನಿ ಅಂತ ಹೇಳ್ಬೋದು. ಓಕೆ, ಸರಿ. ಮೊದಲನೇದಾಗಿ ಅನಿತಾ ಸಿಸ್ಟರ್. ಓಕೆ ಸಿಸ್ಟರ್, 26ನೇ ಅಧ್ಯಾಯ ಒಂದನೇ ವಚನದಿಂದ 10ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಕಾರ್ತಿಕ್ ಬ್ರದರ್. ಹಾಂ ಬ್ರದರ್, ನೀವು 26ನೇ ಅಧ್ಯಾಯ 11ನೇ ವಚನದಿಂದ 23ನೇ ವಚನ ತನಕ ಕಂಪ್ಲೀಟ್ ಮಾಡಿ ಬ್ರದರ್. ಸರಿ ಬ್ರದರ್. ಓಕೆ ಥ್ಯಾಂಕ್ ಯು ಬ್ರದರ್. ಅನಿತಾ ಸಿಸ್ಟರ್, ನೀವು ಸ್ಟಾರ್ಟ್ ಮಾಡ್ಬೋದು. ಆನಂತರ ಎಲ್ಲಾ ಯಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜಯನನ್ನು ಅವನ ತಂದೆಯಾದ ಅಮಾಚ್ಯನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು. ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಎಲ್ಲೋತ್ ಪಟ್ಟಣವನ್ನು ತಿರುಗಿ ಯಹೂದ ರಾಜ್ಯಕ್ಕೆ ಸೇರಿಸಿಕೊಂಡು ಭದ್ರಪಡಿಸಿದನು. ಉಜ್ಜಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಎಕೋಲ್ಯಾ ಎಂಬಾಕೆಯು ಅವನ ತಾಯಿ. ಅವನು ತನ್ನ ತಂದೆಯಾದ ಅಮಾಚ್ಯನಂತೆ ಯಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಅವನು ಫಿಲಿಸ್ತೀಯರ ಮೇಲೆ ಯುದ್ಧಕ್ಕಾಗಿ ಹೊರಟು ಗತ್ ಊರು, ಎಬ್ನೆ, ಅಷ್ಟೋದ್ ಎಂಬ ಪಟ್ಟಣಗಳ ಗೋಡೆಗಳನ್ನು ಕೆಡವಿ ಬಿಟ್ಟು ಅಷ್ಟೋದಿನ ಮತ್ತು ಫಿಲಿಸ್ತೀಯರ ಪ್ರಾಂತಗಳಲ್ಲಿ ಪಟ್ಟಣಗಳನ್ನು ಕಟ್ಟಿಸಿದನು. ಫಿಲಿಸ್ತೀಯರೊಡನೆಯೂ ಗೂರ್ ಬಾಳಿನಲ್ಲಿರುವ ಅರೇಬಿಯರೊಡನೆಯೂ ಮೆಗೂನ್ಯರೊಡನೆಯೂ ಯುದ್ಧ ಮಾಡುವಾಗ ಅವನಿಗೆ ದೇವರ ಸಹಾಯವೂ ದೊರೆಯಿತು. ಅಮ್ಮೋನಿಯರು ಉಜ್ಜಯನಿಗೆ ಕಪ್ಪವನ್ನು ಕೊಡುವವರಾದರು. ಅವನು ಅಧಿಕ ಬಲವುಳ್ಳವನಾದದರಿಂದ ಅವನ ಹೆಸರು ಐಗುಪ್ತದ ಮೇರೆಗೂವರೆಗೂ ಹಬ್ಬಿತು. ಅವನು ಯೆರೂಸಲೇಮಿನಲ್ಲಿ ಮೂಲೆ ಬಾಗಿಲು, ತಗ್ಗಿನ ಬಾಗಿಲು, ಗೋಡೆ ತಿರುಗುವ ಭಾಗ ಇವುಗಳ ಮೇಲೆ ಬುರುಜುಗಳನ್ನು ಕಟ್ಟಿಸಿದನು. ಸಾಕ ಬ್ರದರ್? ಥ್ಯಾಂಕ್ ಯು ಸಿಸ್ಟರ್. ಅದು ಕಂಪ್ಲೀಟ್ ಮಾಡಿಲ್ಲ ಸಿಸ್ಟರ್. ಮಾಡಬೇಕಾ? ಮಾಡಿ ಸಿಸ್ಟರ್ ಬೇಕಾದ್ರೆ. ಇಲ್ಲ ಬ್ರದರ್, ನೀವು ಕಂಟಿನ್ಯೂ ಮಾಡಿದ್ರೆ ಮಾಡಿ ಬ್ರದರ್. ಸರಿ ಮಾಡ್ತೀನಿ. ಕಪ್ಪಲ ಸೀಮೆಯಲ್ಲಿಯೂ ಅಲ್ಲದೆ ಅಡವಿಯಲ್ಲಿಯೂ ಪಶುಗಳ ದೊಡ್ಡ ಮಂದೆಗಳಲ್ಲಿದ್ದರಿಂದ ಆ ಅಡವಿಯಲ್ಲಿ ಬುರ್ಜುಗಳನ್ನು ಕಟ್ಟಿಸಿ ಹಲವು ಬಾವಿಗಳನ್ನು ತೋಡಿಸಿದನು. ಅವನು ವ್ಯವಸಾಯದಲ್ಲಿ ಇಷ್ಟವುಳ್ಳವನಾಗಿದ್ದರಿಂದ ಗುಡ್ಡ, ಫಲವತ್ತಾದ ಬಯಲು ಇವುಗಳಿಗೆ ಹೊಲ, ದ್ರಾಕ್ಷಿ ತೋಟಗಳ ಕೆಲಸ ಮಾಡುವವರನ್ನು ನೇಮಿಸಿದ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್ 11ನೇ ವಚನದಿಂದ. ಇದಲ್ಲದೆ ಉಜ್ಜಯನಿಗೆ ಯುದ್ಧಕ್ಕೋಸ್ಕರ ಸೈನ್ಯವೂ ಇತ್ತು. ಲೇಖಕನಾದ ಎಗಿಯೇಲ್, ಅಧಿಕಾರಿಯಾದ ಮಾಸೆಯ ಇವರು ಅರಸನ ಸರದಾರರಲ್ಲೂ ಒಬ್ಬನಾದ ಅನನ್ಯನ ಅಜ್ಜಾನಸಾರವಾಗಿ ಅವರ ಪಟ್ಟಿಯನ್ನು ಬರೆದಿದ್ದರು. ಆಯಾ ಗುಂಪುಗಳು ಪಟ್ಟಿಯ ಕ್ರಮಾನುಸಾರ ಯುದ್ಧಕ್ಕೆ ಹೊರಟಿದ್ದವು. ರಣವೀರರಾಗಿರುವ ಎಲ್ಲಾ ಗೋತ್ರ ಪ್ರಧಾನರ ಸಂಖ್ಯೆಯು 2600. ಇವರ ಕೈಗಳಗಿರುವ ಪಟರ ಸಂಖ್ಯೆಯು 3,00,007. ಇವರು ಅರಸನ ಸೇವೆಯಲ್ಲಿದ್ದು ಅವನ ವೈರಿಗಳಿಗೆ ವಿರೋಧವಾಗಿ ಪರಾಕ್ರಮದಿಂದ ಯುದ್ಧ ಮಾಡುತ್ತಿದ್ದರು. ಉಜ್ಜಯನು ಈ ಎಲ್ಲಾ ಸೈನ್ಯದವರಿಗೋಸ್ಕರ ಬೇಕಾದ ಗುರಾಣಿ, ಬರ್ಜಿ, ಶಿರಸ್ತ್ರಾಣ, ಕವಚ, ಬಿಲ್ಲು, ಕವನಿಯುಗಳು ಇವುಗಳನ್ನು ಒದಗಿಸಿಕೊಟ್ಟನು. ಇದಲ್ಲದೆ ಅವನು ಬಾಣಗಳನ್ನು, ದೊಡ್ಡ ಕಲ್ಲುಗಳನ್ನು ಎಸೆಯುವುದಕ್ಕಾಗಿ ಜಾನರ ಕಲ್ಲಣೆಯ ಮೆರೆಗೆ ಯಂತ್ರಗಳನ್ನು ಮಾಡಿಸಿ ಅವುಗಳನ್ನು ಯೆರೂಸಲೇಮಿನಲ್ಲಿ ಬುರುಜಿಗಳ ಮೇಲೆಯೂ ಆಳುವೆರೆಗಳ ಮೇಲೆಯೂ ಇರಿಸಿದನು. ಅವನು
ಬಲಿಷ್ಠನಾಗುವವರೆಗೂ ದೇವರ ಅಜ್ಜರವಾದ ಸಹಾಯವನ್ನು ಹೊಂದಿದನು. ಅವನ ಕೀರ್ತಿಯು ದೂರದವರೆಗೂ ಹಬ್ಬಿತು. ಆದರೆ ಅವನು ಆಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯಹೋವನ ಆಲಯದೊಳಕ್ಕೆ ಹೋದನು. ಆಗ ಮಹಾಯಾಜಕನಾದ ಅಜರ್ಯನು ಧೈರ್ಯಶಾಲಿಗಳಾದ 80 ಇದರ ಯಾಜಕರು ಅರಸನಾದ ಉಜ್ಜೀಯನ ಹಿಂದೆಯೇ ಹೋಗಿ ಅವನದೊರಿಗೆ ನಿಂತು ಅವನಿಗೆ, ಉಜ್ಜೀಯನೇ, ಯಹೋವನಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ, ಪವಿತ್ರಾಲಯವನ್ನು ಬಿಟ್ಟು ಹೋಗು, ನೀನು ದ್ರೋಹಿ. ಇದಕ್ಕಾಗಿ ದೇವರಾದ ಯಹೋವನಿಂದ ನಿನಗೆ ಮಾನ ಉಂಟಾಗಲಾರದು ಅನ್ನಲು, ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜಿಯನ ಕೋಪವುಳ್ಳವನಾದನು. ಅವನು ಯಹೋವನ ಆಲಯದ ಧೂಪವೇದಿಯ ಬಲೆಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತಾಡುತ್ತಿದ್ದಿರುವಾಗ ಯಾಜಕರ ಸಮಕ್ಷದಲ್ಲಿ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು. ಮಹಾಯಾಜಕರಾದ ಅಜರ್ಯನು ಎಲ್ಲಾ ಯಾಜಕರು ಅವನನ್ನು ತಿಟ್ಟಿಸಿ ನೋಡಿದಾಗ ಅವನ ಹಣೆಯಲ್ಲಿ ಕುಷ್ಠವು ಕಂಡು ಬಂದ ಕಾರಣ ಅವನನ್ನು ಶೀಘ್ರವಾಗಿ ಅಲ್ಲಿಂದ ಹೊರಡಿಸಿದರು. ಯಹೋವನು ತನ್ನನ್ನು ಬಾಧಿಸುತ್ತಿದ್ದಾನೆಂದು ಅವನಿಗೆ ತಿಳಿದುದರಿಂದ ಅವನು ಶೀಘ್ರವಾಗಿ ಹೊರಗೆ ಹೋದನು. ಉಜ್ಜೀಯನು ಜೀವದಿಂದಿರುವವರೆಗೂ ಕುಷ್ಠರೋಗಿಯಾಗಿದ್ದು ಯಹೋವನ ಆಲಯಕ್ಕೆ ಬಾರದೆಂದು ಬಹಿಷ್ಟತನಾದನು. ಅವನು ಕುಷ್ಠದ ದೆಸೆಯಿಂದ ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸಬೇಕಾಯಿತು. ರಾಜ ಗ್ರಹಾಧಿಪತ್ಯವನ್ನು ಪ್ರಜಾಪಾಲನೆಯನ್ನು ಅವನ ಮಗನಾದ ಯೋತಾಮನು ನೋಡಿಕೊಳ್ಳುತ್ತಿದ್ದನು. ಉಜ್ಜೀಯನ ಉಳಿತ ಪೂರ್ವೋತ್ತರ ಚರಿತ್ರೆಯನ್ನು ಆಮೋಚನ ಮಗನಾದ ಏಸಾಯನೆಂಬ ಪ್ರವಾದಿಯ ಬರೆದಿದ್ದಾನೆ. ಉಜ್ಜೀಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಕುಷ್ಠರೋಗಿಯದೆಂದು ರಾಜಕುಟುಂಬಸ್ಮಶಾನವಿದ್ದ ಹೊಲದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋತಾಮನು ಅರಸನಾದನು. ಥ್ಯಾಂಕ್ ಯು ಬ್ರದರ್. ಇಪ್ಪತ್ತೇಳನೇ ಅಧ್ಯಾಯ. ನೂತನ್ ಬ್ರದರ್ ಓದ್ತೀರಾ ಬ್ರದರ್? ಇಲ್ಲ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಸರಿ ಸಿಸ್ಟರ್, ನೀವು 27ನೇ ಅಧ್ಯಾಯ ಸಿಸ್ಟರ್ 9 ಇದೆ, ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಅರಸನಾದ ಯೋತಾಮನು ಪಟ್ಟಕ್ಕೆ ಬಂದಾಗ 25 ಅವನು ಯೆರೂಸಲೇಮಿನಲ್ಲಿ 16 ಆಳಿದನು. ಚಾದೋಕನ ಮಗಳಾದ ಯೆರೂಸ್ ಎಂಬಾಕೆಯು ಇವನ ತಾಯಿ. ಇವನು ತನ್ನ ತಂದೆಯಾದ ಉಜ್ಜೀಯನಂತೆ ಯಹೋವನ ಚಿತ್ತಾನುಸಾರವಾಗಿ ನಡೆದನು. ಆದರೆ ಅವನಂತೆ ಯಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ. ಪ್ರಜೆಗಳಾದರೂ ದುರಾಚಾರಿಗಳಾಗಿಯೇ ಇದ್ದರು. ಯಹೋವನ ಆಲಯದಕ್ಕೆ ಮೇಲಣ ಹೆಬಾಗಲನ್ನು ಇಳಿಸಿ ಒಫೇಲ್ ಗೋಡೆಯ ಹೆಚ್ಚಿನ ಭಾಗವನ್ನು ಕಟ್ಟಿಸಿದನು ಇವನೇ. ಇದಲ್ಲದೆ
ಅಯ್ಯೋ ಬ್ರದರ್ ಕರೆಂಟ್ ಹೋತ್ರಿ ಬ್ರದರ್. ಓಕೆ ಸಿಸ್ಟರ್ ಇಲ್ಲಿ ಸ್ಟಾಪ್. ಹಾ ಸಿಸ್ಟರ್ ಇರ್ಲಿ ಸಿಸ್ಟರ್ ಪರವಾಗಿಲ್ಲ, ಎಲ್ಲಿ ಸ್ಟಾಪ್ ಮಾಡಿ ಸಿಸ್ಟರ್? ಕರೆಂಟ್ ಹೋತ್ರಿ ಇಲ್ಲಿ. ಸರಿ ಸಿಸ್ಟರ್ ಆಯ್ತು ಸಿಸ್ಟರ್, ಎಲ್ಲಿ ಸ್ಟಾಪ್ ಮಾಡಿ, ಎಷ್ಟನೇ ವಚನಕ್ಕೆ ಸ್ಟಾಪ್ ಮಾಡಿ ಸಿಸ್ಟರ್? ವಚನ ಎಷ್ಟು ನೋಡ್ಬೇಕು ನಾವು. ಓದ್ಲಾರೆ ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. ಹಾಗೆ 27ನೇ ಅಧ್ಯಾಯ ಎರಡು ಪೂರ್ವಕಾಲ ಅಂತ. ಅರಸನಾದ ಯೋತಾಮನು ಪಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಚಾದೋಕನ ಮಗಳಾದ ಯೆರೂಷ ಎಂಬಾಕೆಯು ಇವನ ತಾಯಿ. ಇವನು ತನ್ನ ತಂದೆಯಾದ ಉಜ್ಜಿಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಆದರೆ ಅವನಂತೆ ಯೆಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ. ಪ್ರಜೆಗಳಾದರೂ ದುರಾಚಾರಿಗಳಾಗಿಯೇ ಇದ್ದರು. ಯೆಹೋವನ ಆಲಯಕ್ಕೆ ಮೇಲಣ ಹೆಬ್ಬಾಗಿಲನ್ನು ಇಡಿಸಿ ಓಪೆಲ್ ಗೋಡೆ ಹೆಚ್ಚಿನ ಭಾಗವನ್ನು ಕಟ್ಟಿಸಿದವನು ಇವನೇ. ಇದಲ್ಲದೆ ಇವನು ಯಹೂದ ಪರ್ವತ ಪ್ರದೇಶದಲ್ಲಿ ಪಟ್ಟಣಗಳನ್ನು ಕಾಡುಗಳಲ್ಲಿ ದುರ್ಗಗಳನ್ನು ಬುರುಜುಗಳನ್ನು ಕಟ್ಟಿಸಿದನು ಮತ್ತು ಅಮೋನಿಯರ ಅರಸನೊಡನೆ ಯುದ್ಧ ಮಾಡಿ ಅವರನ್ನು ಜಯಿಸಿದನು. ಅಮೋನಿಯರು ಆ ವರ್ಷದಲ್ಲಿ ಇವನಿಗೆ 100 ತಲಾಂತು ಬೆಳ್ಳಿ, 10,000 ಕೋರು ಗೋಧಿ, 10,000 ಕೋರು ಜವೆ ಗೋಧಿ ಇವುಗಳನ್ನು ಕೊಡಬೇಕಾಯಿತು. ಅಮೋನಿಯರು ಅವನಿಗೆ 2ನೇ ಮತ್ತು 3ನೇ ವರ್ಷಗಳಲ್ಲಿ ಹೀಗೆ ಕೊಟ್ಟರು. ಯೋತಾಮನು ತನ್ನ ದೇವರಾದ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಂಡಿದ್ದರಿಂದ ಬಲವುಳ್ಳವನಾದನು. ಯೋತಾಮನ ಉಳಿದ ಚರಿತ್ರೆ, ಅವನ ವಿದ್ಯುಗಳು, ಪ್ರವರ್ತನೆಗಳು ಇಸ್ರಾಯೇಲರ ಮತ್ತು ಯಹೂದ್ಯರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ತನ್ನ 25ನೇ ವರ್ಷ ತುಂಬಿದ ಮೇಲೆ ಪಟ್ಟಕ್ಕೆ ಬಂದು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವಿದ ನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಅಹಾಜನು ಅರಸನಾದನು. ಥ್ಯಾಂಕ್ ಯು ರೀ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 28ನೇ ಅಧ್ಯಾಯ ಕಮಲಮ್ಮ ಸಿಸ್ಟರ್. ಎಸ್ ಸಿಸ್ಟರ್, 28ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್. ಆಯ್ತು ಬ್ರದರ್. ನೆಕ್ಸ್ಟ್ ಕುಮಾರ್ ಬ್ರದರ್. ಕುಮಾರ್ ಬ್ರದರ್ ಲೈನ್ ಅಲ್ಲಿ ಇದ್ರು ಸರಿ ಬ್ರದರ್. ಓಕೆ ಥ್ಯಾಂಕ್ ಯು ಬ್ರದರ್. ಅಮೃತ ಸಿಸ್ಟರ್. ಬ್ರದರ್ ನಾನ್ ಸಾಗರ್ ಬ್ರದರ್ ಹೇಳಿ ಬ್ರದರ್. ಸಾಗರ್ ಬ್ರದರ್, ನೀವು ಎರಡು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 11ನೇ ವಚನದಿಂದ ಸ್ಟಾರ್ಟ್ ಮಾಡಿ ಬ್ರದರ್. 11ನೇ ವಚನದಿಂದ 20ನೇ ವಚನ ಕಂಪ್ಲೀಟ್ ಮಾಡಿ ಬ್ರದರ್. ಎರಡು ಪೂರ್ವಕಾಲ ವೃತ್ತಾಂತನಾ? ಎರಡು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 11ನೇ ವಚನದಿಂದ 20ನೇ ವಚನ ಕಂಪ್ಲೀಟ್ ಮಾಡಿ ಬ್ರದರ್. ಸರಿ. ಅಮೃತ ಸಿಸ್ಟರ್. ಅಮೃತ ಸಿಸ್ಟರ್ ಲೈನ್ ಅಲ್ಲಿ ಸಿಸ್ಟರ್. ನೀವು ಎರಡು ಪೂರ್ವಕಾಲ 28ನೇ ಅಧ್ಯಾಯ 22ನೇ ವಚನದಿಂದ ಸಿಸ್ಟರ್ 27 ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಓಕೆ ಥ್ಯಾಂಕ್ ಯು ಸಿಸ್ಟರ್. ಓಕೆ ಸಿಸ್ಟರ್ ಕಮಲಮ್ಮ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಅರಸನಾದ ಅಹಾಜನು, ಅಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದ್ದನು. ಅವನು ಯೋಹಾವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ಆತನ ಪೂರ್ವಿಕನಾದ ದಾವಿದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಳ ದೇವರುಗಳ ಎರಕದ ವಿಗ್ರಹಗಳನ್ನು ಮಾಡಿಸಿದ್ದನು. ಅವನು ಬೆನ್ನಾಹೀನೋಮ್ ಎಂಬ ತಗ್ಗಿನಲ್ಲಿ ಧೂಪ ಹಾಕಿಸಿದ್ದಲ್ಲದೆ ಯೋಹಾವನು ಇಸ್ರಾಯೇಲರ ಎದುರಿನಿಂದ ಓಡಿಸಿ ಬಿಟ್ಟು ಜನಾಂಗಗಳ ಅಸಹಸ್ಯ ಕಾರ್ಯಗಳನ್ನು ಅನುಸರಿಸಿ ತನ್ನ ಮಕ್ಕಳನ್ನು ಆಹುತಿ ಕೊಟ್ಟನು. ಪೂಜಾ ಸ್ಥಳಗಳಲ್ಲಿಯೂ ದಿನ್ಯಗಳ ಮೇಲೂ ಎಲ್ಲಾ ಹಸುರು ಮರಗಳ ಕೆಳಗೂ ಯಜ್ಞಗಳನ್ನು ಧೂಪಗಳನ್ನು ಸಮರ್ಪಿಸಿದ್ದನು. ಆದದ್ದರಿಂದ ಅವನ ದೇವರಾದ ಯೋಹಾವನು ಅವನನ್ನು ಅರಾಮ್ಯರ ಅರಸನ ಕೈಗೆ ಒಪ್ಪಿಸಿದ್ದನು. ಅರಾಮ್ಯರು ಅವನನ್ನು ಸೋಲಿಸಿ ಅವನ ಜನರಲ್ಲಿ ದೊಡ್ಡ ಗುಂಪನ್ನು ಸೆರೆ ಹಿಡಿದು ದಮಸ್ಕಕ್ಕೆ ಒಯ್ದು ಇದಲ್ಲದೆ
ಅವನು ಇಸ್ರಾಯೇಲ್ ರಾಜನ ಕೈಗೆ ಒಪ್ಪಿಸಲ್ಪಟ್ಟ ಪಟ್ಟು ಅವನಿಂದ ಪೂರ್ಣವಾಗಿ ಅಪಜಯ ಹೊಂದಿದ್ದನು. ರೇಮಾಲ್ಯನ ಮಗನಾದ ಪೀಕಾಹ ಎಂಬುವನು ಒಂದೇ ದಿವಸ ಯಹೂದ್ಯರಲ್ಲಿ 120,000 ಮಂದಿಯನ್ನು ಕೊಲ್ಲಿಸಿದನು. ಇವರೆಲ್ಲರೂ ರಣವೀರರು. ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯೋಹಾವನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ. ರಾಜಪುತ್ರನಾದ ಮಾಸೆಯ ರಾಜ್ಯಗೃಹಾಧಿಪತಿಯಾದ ಅಂಜಿಕಾಮ ರಾಜಪ್ರತಿನಿಧಿಯಾದ ಎಲ್ಕಾನ ಎಂಬುವರನ್ನು ಎಫ್ರಾಯಿಮ್ ದೇಶದ ಜಿಕ್ರೆ ಎಂಬ ಶೂರನ್ನು ಕೊಂದನು. ಇದಲ್ಲದೆ ಇಸ್ರಾಯೇಲರು ತಮ್ಮ ಬಂಧುಗಳಾದ ಯಹೂದರಲ್ಲಿ 200,000 ಮಂದಿ ಹೆಂಗಸರನ್ನು ಗಂಡು ಹೆಣ್ಣು ಮಕ್ಕಳನ್ನು ಸೆರೆ ಹಿಡಿದು ದೊಡ್ಡ ಕೊಳ್ಳೆಯನ್ನು ಕೂಡಿಸಿಕೊಂಡು ಸಮುದ್ರಕ್ಕೆ ಒಯ್ದರು. ಅಲ್ಲಿ ಯೋಹಾವನ ಒಬ್ಬ ಪ್ರವಾದಿ ಇದ್ದನು. ಅವನ ಹೆಸರು ಅವನು ಸಮಾರ್ಯಕ್ಕೆ ಬರುತ್ತಿದ್ದ ಸೈನ್ಯದವರನ್ನು ಎದುರುಗೊಂಡು ಅವರಿಗೆ, ನಿಮ್ಮ ಪಿತೃಗಳ ದೇವರಾದ ಯೋಹಾವನು ಯಹೂದ್ಯರ ಮೇಲೆ ಕೋಪಗೊಂಡು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟನಷ್ಟೇ, ಅವರನ್ನು ಸಮ್ಮರಿಸುವುದರಲ್ಲಿ ನಿಮ್ಮ ರೌದ್ರವು ಆಕಾಶವನ್ನು ಮುಟ್ಟಿತ್ತು. ಇದು ಸಾಲದೆ ನೀವು ಯಹೂದ್ಯರನ್ನು ಯೆರೂಸಲೇಮಿನವರನ್ನು ಬಲತ್ಕರಿಸಿ ದಾಸಿಯರನ್ನಾಗಿಯೂ ಮಾಡಿಕೊಳ್ಳಬೇಕೆಂದಿದ್ದೀರಿ. ಥ್ಯಾಂಕ್ ಯು ಬ್ರದರ್ ಎಂದಿದ್ದೀರಿ. ದೇವರು ಯೋಹಾವನಿಗೆ ವಿರುದ್ಧವಾದ ಅಪರಾಧಗಳು ನಿಮ್ಮಲ್ಲಿ ಇರುತ್ತವೆ. ಥ್ಯಾಂಕ್ ಯು ಬ್ರದರ್. ನಿಮ್ಮಲ್ಲಿ ಇಲ್ಲವೋ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸಾಗರ್ ಬ್ರದರ್ ಹೇಳ ಬ್ರದರ್, ಕಂಟಿನ್ಯೂ ಮಾಡಿ ಬ್ರದರ್. ಈಗ ನೀವು ನನ್ನ ಮಾತಿಗೆ ಕಿವಿ ಕೊಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬ್ರದರ್. 20ನೇ ವಚನ ಕಂಪ್ಲೀಟ್ ಮಾಡಿ ಬ್ರದರ್. ಏನಂದ 12ರಿಂದ ಅಲ್ಲ ಬ್ರದರ್? ಸಿಸ್ಟರ್ ಬ್ರದರ್ 11ರಿಂದ ಓದಿ ಬ್ರದರ್. 11ರಿಂದನಾ? ಈಗ ನೀವು ನನ್ನ ಮಾತಿಗೆ ಅಂತ ಇದೆಯಲ್ಲ ಬ್ರದರ್, ಅಲ್ಲಿಂದ ಸ್ಟಾರ್ಟ್ ಮಾಡಿ ಬ್ರದರ್. 20ನೇ ವಚನ ಕಂಪ್ಲೀಟ್ ಮಾಡಿ ಬ್ರದರ್. ಸರಿ ಬ್ರದರ್. ಈಗ ನೀವು ನನ್ನ ಮಾತಿಗೆ ಕಿವಿಗೊಟ್ಟು ನಿಮ್ಮ ಸಹೋದರರಿಂದ ಸೆರೆಯಾಗಿ ತಂದವರನ್ನು ಕರಕಳಿಸಿರಿ. ಯೆಹೋವನು ಕೋಪ ಅಗ್ನಿಯು ನಿಮ್ಮ ಮೇಲೆ ಉರಿಯುತ್ತಾ ಇದೆ ಅಂದನು. ಆಗ ಎಫ್ರಾಯಿಮರಲ್ಲಿ ಮುಖಂಡರಾಗಿದ್ದ ಯೋಹಾನನ ಮಗನಾದ ಅಜಾರ್ಯ ಅಮಲೇಕ್ಯ ಮತನ ಮಗನಾದ ಬೇರಕ್ಯ ಸುಲಮನ ಮಗನಾದ ಇಜ್ಕಿಯ ಅಂದ್ರಿಯನ ಮಗನಾದ ಅಮೋಸ ಎಂಬುವರು ಯುದ್ಧದಿಂದ ಬರುವವರ ಮುಂದೆ ನಿಂತು ಅವರಿಗೆ, ನೀವು ಸೆರೆ ಹಿಡಿದವರನ್ನು ಇಲ್ಲಿಗೆ ತರಬೇಡಿರಿ. ನೀವು ನಿಮ್ಮ ಪಾಪ ಅಪರಾಧಗಳ ಜೊತೆಯಲ್ಲಿ ಯೆಹೋವನಿಗೆ ವಿರುದ್ಧವಾದ ಮತ್ತೊಂದು ಅಪರಾಧವನ್ನು ಸೇರಿಸಬೇಕೆಂದಿರಿ. ನಿಮ್ಮ ಅಪರಾಧವು ದೊಡ್ಡದು. ಇಸ್ರಾಯೇಲರ ಮೇಲೆ ಇರುವ ದೇವಕೋಪವು ಉಗ್ರವಾಗಿದೆ ಎಂದು ಹೇಳಿದರು. ಭಟ್ಟರು ಇದನ್ನು ಕೇಳಿ ಸೆರೆಯಲ್ಲಿದ್ದವರನ್ನು ಕೊಳ್ಳೆಯನ್ನು ಅಧಿಪತಿಗಳ ಮತ್ತು ಸಮೂಹದವರ ಮುಂದೆಯೇ ಬಿಟ್ಟು ಬಿಟ್ಟರು. ಆಗ ಮೇಲೆ ಹೇಳಿದ ಪುರುಷರು ಎದ್ದು ಬಂದು ಸೆರೆಯವರಲ್ಲಿ ಬೆತ್ತಲೆಯಾಗಿದ್ದವರೆಲ್ಲ ಕೊಳ್ಳೆಯಿಂದ ಉಡುವುದಕ್ಕೆ ಬಟ್ಟೆಗಳನ್ನು ಕಾಲಿಗೆ ಕೆರಗಳನ್ನು ಕೊಟ್ಟು ಅನ್ನಪಾನಗಳನ್ನು ಎತ್ತು ತೈಲ ಹಚ್ಚಿ ಬಳಲಿ ಹೋದವರನ್ನು ಕತ್ತೆಗಳ ಮೇಲೆ ಕುಳ್ಳಿರಿಸಿ ಎಲ್ಲರನ್ನು ಎರಿಕೋವೆಂಬ ಖಜೂರದ ನಗರಕ್ಕೆ ಕರಕೊಂಡು ಹೋಗಿ ಅವರು ಬಂಧುಗಳ ಹತ್ತಿರ ಬಿಟ್ಟು ಸಮೂಹಕ್ಕೆ ಹಿಂದಿರುಗಿದರು. ಆ ಕಾರಣಕ್ಕೆ ಹಿಂದಿರುಗಿದರು. ಸಮರಕ್ಕೆ ಹಿಂದಿರುಗಿದರು.
ಹಿಂದಿರುಗಿದರು. ಆ ಕಾಲದಲ್ಲಿ ಅರಸನಾದ ಅಹಾಜನನು ತನಗೆ ಸಹಾಯ ಮಾಡಬೇಕೆಂದು ಅಶುರರಾದ ರಾಜನು ದೂತರ ಮುಖಾಂತರ ಬೇಡಿಕೊಂಡನು. ಯಾಕಂದರೆ ಯದೋಮ್ಯರು ಯಹೋದ್ಯರ ಮೇಲೆ ತಿರುಗಿ ಯುದ್ಧಕ್ಕೆ ಬಂದು ಅವರನ್ನು ಸೋಲಿಸಿ ಅನೇಕರನ್ನು ಸೆರೆ ಒಯ್ದರು. ಫಿಲಿಸ್ಟೀಯರು ಯಹೋದದ ಇಳಕಲಿನ ಪ್ರದೇಶದ ಮತ್ತು ದಕ್ಷಿಣ ಪ್ರಾಂತದ ಪಟ್ಟಣಗಳ ಮೇಲೆ ಬಿದ್ದು ಬೆತೆಮೆಶ್, ಅಯೋಲನ್, ಗೆದೇರತ್ ಇವುಗಳನ್ನು, ಸೋಕೋ, ತೀಮ, ಗಿಮ್ ಇವರುಗಳನ್ನು, ಇವುಗಳಿಗೆ ಸೆರೆಯಿಂದ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿ ವಾಸವಾಗಿದ್ದರು. ಯಹೋದ್ಯರನ್ನು ಅಧರ್ಮಕ್ಕೆ ಪ್ರೇರಿಸಿ ಯಹೋವನಿಗೆ ದ್ರೋಹ ಮಾಡಿದ ಇಸ್ರಾಯೇಲರ ರಾಜನಾದ ಅಹಾಜನನ ನಿರ್ಮಿತವಾಗಿ ಯಹೋವನು ಯೋಧರನ್ನು ಈ ಪ್ರಕಾರ ತಗ್ಗಿಸಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಅಮೃತ ಸಿಸ್ಟರ್, 20ನೇ ವಚನದಿಂದನೇ ಸ್ಟಾರ್ಟ್ ಮಾಡಿ ಸಿಸ್ಟರ್. ಅಶ್ಶೂರದ ಅರಸನಾದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸಿಸ್ಟರ್. ಓಕೆ ಬ್ರದರ್. ಅಶ್ಶೂರದ ಅರಸನಾದ ತಿಗ್ಲತಿಪ್ಪೆಸರನು ಬಂದು ಅವನಿಗೆ ನೆರವಾಗುವುದಕ್ಕೆ ಬದಲಾಗಿ ಅವನನ್ನು ಕುಗ್ಗಿಸಿದನು. ಆಹಾಜನು ಯಹೋವನ ಆಲಯದ ಅರಮನೆಯ ಪ್ರಭುಗಳ ಆಸ್ತಿಯನ್ನು ಸೂರೆ ಮಾಡಿಕೊಂಡು ಹೋಗಿ ಅಶೂರ್ಯದ ಅರಸನಿಗೆ ಕಾಣಿಕೆಯನ್ನಾಗಿ ಕೊಟ್ಟರು. ಅವನಿಗೆ ಏನು ಸಹಾಯವಾಗಲಿಲ್ಲ. ಕಷ್ಟ ಬಂದಾಗ ಅರಸನಾದ ಆಹಾಜನು ಯಹೋವನಿಗೆ ಮತ್ತಷ್ಟು ದ್ರೋಹಿಯಾದನು. ಹೇಗೆಂದರೆ ಆರಾಮ್ ರಾಜರ ದೇವತೆಗಳು ಅವರಿಗೆ ಜಯವನ್ನನುಗ್ರಹಿಸಿದಲ್ಲವಲ್ಲ, ನಾನು ಅವುಗಳಿಗೆ ಯಜ್ಞ ಸಮರ್ಪಿಸುವೆನು, ಆಗ ನನಗೂ ಜಯವಾಗುವುದು ಎಂದುಕೊಂಡು ಅವನು ತನ್ನ ಅಪಜಯಕ್ಕೆ ಕಾರಣವಾಗಿದ್ದ ದಮಸ್ಕದ ದೇವತೆಗಳಿಗೆ ಯಜ್ಞ ಸಮರ್ಪಿಸುವವನಾದನು. ಆ ದೇವತೆಗಳ ದೆಸೆಯಿಂದ ಅವನಿಗೂ ಎಲ್ಲಾ ಇಸ್ರಾಯೇಲರಿಗೂ ಕೇಡುಂಟಾಯಿತು. ಇದಲ್ಲದೆ ಅಹಾಜನು ದೇವಾಲಯದ ಸಾಮಾನುಗಳನ್ನು ಕೂಡಿಸಿ ಅವುಗಳನ್ನು ಕತ್ತರಿಸಿ ಬಿಟ್ಟನು. ಯಹೋವನ ಆಲಯದ ಬಾಗಿಲುಗಳು ಮುಚ್ಚಿ ಯೆರೂಸಲೇಮಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಅನ್ಯ ದೇವತೆಗಳಿಗೆ ಧೂಪ ಹಾಕುವುದಕ್ಕಾಗಿ ಯಹೂದದ ಎಲ್ಲ ಪಟ್ಟಣಗಳಲ್ಲಿಯೂ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು. ಹೀಗೆ ತನ್ನ ಪಿತೃಗಳ ದೇವರಾದ ಯಹೋವನನ್ನು ರೇಗಿಸಿದನು. ಆಹಾಜನ ಉಳಿದ ಪೂರ್ವೋತ್ತರ ಚರಿತೆಯು, ಅವನ ಎಲ್ಲಾ ಪರ್ವತನೆಗಳು ಯಹೂದ್ಯರ ಮತ್ತು ಇಸ್ರಾಯೇಲರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ತನ್ನ ಪಿತೃಗಳ ಬಳಿಗೆ ಸೇರಲು ಅವನು ಇಸ್ರಾಯೇಲ್ ರಾಜವಂಶಸ್ಥಾನದಲ್ಲಿ ಹೋಣಿಡೆಯ ಯೆರೂಸಲೇಮ್ ಪಟ್ಟಣಗಳೊಡನೆ ಒಂದು ಸ್ಥಳವನ್ನು ಹೂಣಿಟ್ಟರು. ಅವನಿಗೆ ಬದಲಾಗಿ ಅವನ ಮಗನಾದ ಇಜ್ಕಿಯನು ಅರಸನಾದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 29ನೇ ಅಧ್ಯಾಯ ಸುರಕ್ಷಾ ಸಿಸ್ಟರ್. ಸಿಸ್ಟರ್ ಕರೆಂಟ್ ಬಂತ ಸಿಸ್ಟರ್? ಬಂದಿದೆ, ಓದ್ತೀನಿ. ಒಂದ್ ನಿಮಿಷ ಸಿಸ್ಟರ್, ನೀವು 29ನೇ ಅಧ್ಯಾಯ ಸಿಸ್ಟರ್ 1ನೇ ವಚನದಿಂದ 10ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಸಿಸ್ಟರ್. ರಾಧಿಕಾ ಸಿಸ್ಟರ್, ನೀವು ಇಪ್ಪತ್ತೊಂಬತ್ತನೇ ಅಧ್ಯಾಯ 11ನೇ ವಚನದಿಂದ ಸಿಸ್ಟರ್ 20ನೇ ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್. ಸುರಕ್ಷಾ ಸಿಸ್ಟರ್, ಸುರಕ್ಷಾ ಸಿಸ್ಟರ್ ಇದ್ದೀರಾ ಸಿಸ್ಟರ್? ಅವ್ರು ಓದೋದಲ್ರಿ. ಓದೋದಿಲ್ಲ ಸಿಸ್ಟರ್. ಓಕೆ. ಶೋಭಾ ಸಿಸ್ಟರ್, ಮೈಸೂರು ಶೋಭಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಇಲ್ಲ ಸಿಸ್ಟರ್. ಓಕೆ ಸಿಸ್ಟರ್. ವಿನೋದ ಸಿಸ್ಟರ್, ನೀವು ಸ್ಟಾರ್ಟ್ ಮಾಡಿ ಸಿಸ್ಟರ್. 1ನೇ ಬ್ರದರ್, ನಾನು 20ರಿಂದ 30 ಗಂಟೆ ಓದ್ಬೋದಾ? 20ರಿಂದ 30 ಗಂಟೆ ಓದ್ತೀರಾ ಬ್ರದರ್? ಓಕೆ, ಥ್ಯಾಂಕ್ ಯು ಬ್ರದರ್. 20ರಿಂದ 36 ಗಂಟೆ ಓದ್ಬಿಡ್ತೀನಿ. ಓ ಸರಿ ಬ್ರದರ್, ಆಯ್ತು ಬ್ರದರ್, ನೀವು 36 ಗಂಟೆ ಓದ್ಬಿಡಿ ಬ್ರದರ್. ಓಕೆ, 26 ಮಟ ಓದ್ತೀನಿ ಸಿಸ್ಟರ್. ನೀವು ಬ್ರದರ್ ಸಿಸ್ಟರ್, ನೀವು ಸಿಸ್ಟರ್, ನೀವು 29ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ ಓದಿ. ರಾಧಿಕಾ ಸಿಸ್ಟರ್ 11ನೇ ವಚನದಿಂದ 20ನೇ ವಚನ ತನಕ ಓದ್ತಾರೆ. ಕುಮಾರ್ ಬ್ರದರ್ 20ನೇ ವಚನದಿಂದ 36 ವಚನ ಕಂಪ್ಲೀಟ್ ಮಾಡ್ತಾರೆ ಸಿಸ್ಟರ್.
ಓಕೆ ಸಿಸ್ಟರ್, ಓಕೆ ಥ್ಯಾಂಕ್ ಯು ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. ಅರಸನಾದ ಯೆಹೋವ ಆರಾಧನೆಗಾಗಿ ದೇವಾಲಯವನ್ನು ಪುನಃ ಪ್ರತಿಷ್ಠಿಸಿದ್ದು. ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 21-29 ವರ್ಷ ಆಳಿದನು. ಜೆಕರ್ಯನ ಮಗಳಾದ ಅಬಿಯ ಎಂಬಾಕೆಯು ಅವನ ತಾಯಿ. ಅವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವಿದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಅವನು ತನ್ನ ಆಳಿಕೆಯ ಮೊದಲನೆಯ ವರ್ಷದ ಮೊದಲನೆಯ ತಿಂಗಳಿನಲ್ಲಿ ಯೆಹೋವನ ಆಲಯದ ಬಾಗಿಲುಗಳನ್ನು ತೆರೆಯಿಸಿ ಅವುಗಳನ್ನು ಭದ್ರಪಡಿಸಿದನು. ಆಮೇಲೆ ಯಾಜಕರನ್ನು ಲೇವಿಯರನ್ನು ದೇವಾಲಯದ ಮೂಡಣ ದಿಕ್ಕಿನ ಬೈಲಿನಲ್ಲಿ ಕೂಡಿಸಿ ಅವರಿಗೆ, ಲೇವಿಯರೇ ನನ್ನ ಮಾತನ್ನು ಕೇಳಿರಿ. ಈಗ ನಿಮ್ಮನ್ನು ಶುದ್ಧಪಡಿಸಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನ ಪವಿತ್ರಾಲಯದಲ್ಲಿರುವ ಹೊಲಸನ್ನೆಲ್ಲ ಹೊರಗೆ ಹಾಕಿ ಆಲಯವನ್ನು ಶುದ್ಧೀಕರಿಸಿರಿ. ನಮ್ಮ ಪಿತೃಗಳು ನಮ್ಮ ದೇವರಾದ ಯೆಹೋವನಿಗೆ ದ್ರೋಹ ಮಾಡಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಆತನನ್ನು ಬಿಟ್ಟರು. ಅವರು ಆತನ ನಿವಾಸ ಸ್ಥಳಕ್ಕೆ ಬೆನ್ನು ಕೊಟ್ಟು ವಿಮುಖರಾದರು. ಅದರ ಮಂಟಪದ ಬಾಗಿಲುಗಳನ್ನು ಮುಚ್ಚಿ ದೀಪಗಳನ್ನು ವಂದಿಸಿ ಇಸ್ರಾಯೇಲ್ ದೇವರ ಪವಿತ್ರ ಸ್ಥಾನದಲ್ಲಿ ಧೂಪ ಹಾಕುವುದನ್ನು, ಸರ್ವಾಂಗ ಹೋಮ ಸಮರ್ಪಿಸುವುದನ್ನು ನಿಲ್ಲಿಸಿಬಿಟ್ಟರು. ಆದ್ದರಿಂದ ಯೆಹೋವನು ಯಹೂದ ದೇಶದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ಕೋಪವುಳ್ಳವನಾಗಿ ಅವುಗಳನ್ನು ವಿಸ್ಮಯ ಪರಿಹಾಸದಿಗಳಿಗೆ ಆಸ್ಪದ ಮಾಡಿದ್ದಾನೆ. ಇದಕ್ಕೆ ನೀವೇ ಸಾಕ್ಷಿ. ಅದೇ ಕಾರಣದಿಂದ ನಮ್ಮ ಹಿರಿಯರು ಕತ್ತಿಯಿಂದ ಹತರಾದರು. ನಮ್ಮ ಗಂಡು ಹೆಣ್ಣು ಮಕ್ಕಳು ಹೆಂಡತಿಯರು ಸೆರೆಯರಾಗಿ ಹೋಗಬೇಕಾಯಿತು. ಈಗ ನಮ್ಮ ಮೇಲಿರುವ ಆತನ ಕೋಪಾಗ್ನಿಯು ತೊಲಗಿ ಹೋಗುವಂತೆ ಇಸ್ರಾಯೇಲ್ ದೇವರಾದ ಯೆಹೋವನೊಡನೆ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕೆ ಮನಸ್ಸುಳ್ಳವರಾಗಿದ್ದೇನೆ. ಹೀಗಿರಲಾಗಿ ನನ್ನ ಮಕ್ಕಳೇ ಹೀಗಿರಲಾಗಿ ನನ್ನ ಮಕ್ಕಳೇ ಉದಾಸೀನರಾಗಬೇಡಿರಿ. ಯೆಹೋವನು ತನ್ನನ್ನು ಆರಾಧಿಸುವುದಕ್ಕೂ ಧೂಪ ಹಾಕುವುದಕ್ಕೂ ನಿಮ್ಮನ್ನು ತನ್ನ ಸಾನ್ನಿಧ್ಯ ಸೇವಕರನ್ನಾಗಿ ಆರಿಸಿಕೊಂಡಾನಲ್ಲ ಎಂದು ಹೇಳಿದನು. ಕೂಡಲೇ ಕೆಹತ್ತರಲ್ಲಿ ಅಮಾಸಯ್ಯನ ಮಗನಾದ ಮಹಾತ್, ಅಜರ್ಯನ ಮಗನಾದ ಯೋವೇಲ್, ಮೆರಾರಿಯರಲ್ಲಿ ಅಬ್ದಿಯ ಮಗನಾದ ಕೀಶ್, ಯಹಲೇಲನ ಮಗನಾದ ಅಜರ್ಯ, ಗೆರ್ಷೋನರಲ್ಲಿ ಜಿಮ್ಮನ ಮಗನಾದ ಯೋವಾಹ, ಯೋಹಾನ ಮಗನಾದ ಏದೆನ್, ಚಲಿಫ್ಯಾನರಲ್ಲಿ ಶಿಮ್ರಿ, ಹೆಗಿಯೇಲ್, ಅಸಾಫ್ಯರಲ್ಲಿ ಜಖರ್ಯ, ಮತ್ತಾನ್ಯ, ಹೇಮಾನ್ಯರಲ್ಲಿ ಯಹಿಯೇಲ್, ಶಿಮ್ಮಿ, ಎದೋತೂತನರಲ್ಲಿ ಶೆಮೆಯ, ಉಜ್ಜಿಯೇಲ್ ಎಂಬ ಲೇವಿಯರು ಎದ್ದು ತಮ್ಮ ಸಹೋದರರನ್ನು ಕೂಡಿಸಿದರು. ಅವರು ಅರಸನಾದ ಆಜ್ಞಾಧಾರಕರಾಗಿ ಯೆಹೋವನ ಧರ್ಮಶಾಸ್ತ್ರ ವಿಧಿಯ ಮೇರೆಗೆ ತಮ್ಮನ್ನು ಶುದ್ಧಿಪಡಿಸಿಕೊಂಡು ಯೆಹೋವನ ಆಲಯವನ್ನು ಶುದ್ಧೀಕರಿಸುವುದಕ್ಕೆ ಬಂದರು. ಯಾಜಕರು ಯೆಹೋವನ ಆಲಯವನ್ನು ಶುದ್ಧ ಮಾಡುವುದಕ್ಕೋಸ್ಕರ ಒಳಗೆ ಹೋಗಿ ಪವಿತ್ರ ಸ್ಥಾನದಲ್ಲಿದ್ದ ಹೊಲಸನ್ನೆಲ್ಲ ತಂದು ಪ್ರಕಾರದಲ್ಲಿ ಹಾಕಿದರು. ಲೇವಿಯರು ಅದನ್ನು ಕೂಡಿಸಿ ಹೊರಗೆ ಒಯ್ದು ಕೆದ್ರೋನ್ ಹಳ್ಳದಲ್ಲಿ ಹಾಕಿದರು. ಅವರು ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಶುದ್ಧೀಕರಣವನ್ನು ಪ್ರಾರಂಭಿಸಿದರು. ಎಂಟನೆಯ ದಿನದಲ್ಲಿ ಯೆಹೋವನ ಆಲಯದ ಮಂಟಪಕ್ಕೆ ಕೈ ಹಾಕಿದರು. ಯೆಹೋವನ ಆಲಯವನ್ನು ಶುದ್ಧಪಡಿಸುವುದರಲ್ಲಿ 8 ದಿನಗಳು ಕಳೆದು ಹೋದವು. ಮೊದಲನೆಯ ತಿಂಗಳಿನ 16ನೆಯ ದಿನದಲ್ಲಿ ಕೆಲಸವೆಲ್ಲ ತೀರಿತು. ಆಮೇಲೆ ಅವರು ಅರಮನೆಯೊಳಕ್ಕೆ ಹೋಗಿ ಅರಸನಾದ ಹಿಜ್ಕೀಯನಿಗೆ, ನಾವು ಯೆಹೋವನ ಸಮಸ್ತಾಲಯವನ್ನು, ಯಜ್ಞವೇದಿಯನ್ನು, ಅದರ ಉಪಕರಣಗಳನ್ನು, ನೈವೇದ್ಯವಾದ ರೊಟ್ಟಿಗಳನ್ನು ನೀಡತಕ್ಕ ಮೇಜನ್ನು, ಅದರ ಸಾಮಾನುಗಳನ್ನು ಶುದ್ಧ ಮಾಡುವೆವು. ಅರಸನಾದ ಅಹಾಜನು ತನ್ನ ಆಳಿಕೆಯಲ್ಲಿ ದೇವದ್ರೋಹಿಯಾಗಿ ತಳ್ಳಿಬಿಟ್ಟ ಪಾತ್ರೆಗಳನ್ನು ತಿರುಗಿ ತಂದಿಟ್ಟು ಪ್ರತಿಷ್ಠಿಸಿದ್ದೇವೆ. ಅವು ಈಗ ಯೆಹೋವನ ಯಜ್ಞವೇದಿಯ ಮುಂದಿರುತ್ತವೆ ಅಂದರು. ಅರಸನಾದ ಹಿಜ್ಕೀಯನು ಮರುದಿನ ಬೆಳಗಿನ ಜಾವದಲ್ಲಿದ್ದು ಪಟ್ಟಣದ ಮುಖಂಡರನ್ನು ಕೂಡಿಸಿ ಅವರೊಡನೆ ಯೆಹೋವನ ಆಲಯಕ್ಕೆ ಹೋದನು.
ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ಕಂಟಿನ್ಯೂ ಮಾಡ್ತೀರಿ ಬ್ರದರ್? ಹಾ ಓಕೆ ಬ್ರದರ್, ಕೇಳಿಸ್ತದೆ ಬ್ರದರ್? ಥ್ಯಾಂಕ್ ಯು ಬ್ರದರ್, ಕೇಳಿಸ್ತದೆ ಬ್ರದರ್. ಅವರು ಸತ್ತ ದೇವಾಲಯ ಇವುಗಳಿಗೋಸ್ಕರ ದೋಷ ಪರಿಹಾರಕ್ಕ ದೋಷ ಪರಿಹಾರಕ್ಕಾಗಿ ಯತ್ನ ಮಾಡುವುದಕ್ಕಾಗಿ ಹೋರಿ ಟಗರು ಕುರಿಮರಿ ಒತ್ತಗಳಲ್ಲಿ ಏಳೆಯನ್ನು ತಂದರು. ಅರಸನು ಯಾಚಕನಾದ ಆರೋಣನ ಸಂತಾನದವರಿಗೆ ಯಹೋವನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮ ಮಾಡಬೇಕೆಂದು ಆಜ್ಞಾಪಿಸಿದನು. ಊರಿಗಳನ್ನು ವಧಿಸಿದ ಮೇಲೆ ಯಾಚಕರು ರಕ್ತವನ್ನು ಕುಡಿಸಿ ಯಜ್ಞವೇದಿ ಎರಚಿದರು. ಅನಂತರ ಟಗರುಗಳನ್ನು ವಧಿಸಿ ಅವುಗಳ ರಕ್ತವನ್ನು ಎರಚಿಸಿದರು. ಕಡೆಯಲ್ಲಿ ದೋಷ ಪರಿಹಾರ ಯಜ್ಞಕ್ಕಾಗಿ ತಂದ ಎತ್ತುಗಳನ್ನು ಅರಸನ ಮುಂದೆಯೂ ಸಮೂಹದವರ ಮುಂದೆಯೂ ನಿಲ್ಲಿಸಿದರು. ಅವರು ಅವುಗಳ ಮೇಲೆ ತಮ್ಮ ಕೈಗಳನ್ನಿಟ್ಟು ನಂತರ ಯಾಚಕರು ಅವುಗಳನ್ನು ವಧಿಸಿ ಅವುಗಳ ರಕ್ತವನ್ನು ಸಮಸ್ತ ಇಸ್ರೇಲರ ದೋಷ ಪರಿಹಾರಕ್ಕಾಗಿ ಯಜ್ಞವೇದಿಯ ಮೇಲೆ ಸುರಿಸಿದರು. ಆ ಸರ್ವಾಂಗ ಹೋಮಗಳು ದೋಷ ಪರಿಹಾರಕ್ಕಾಗಿ ಯಜ್ಞಗಳನ್ನು ಎಲ್ಲ ಇಸ್ರೇಲ್ ಜನರಿಗೋಸ್ಕರ ಆಗಬೇಕೆಂದು ಅರಸನನ್ನು ಆಜ್ಞಾಪಿಸಿದರು. ಇದಲ್ಲದೆ ಅವನು ಸ್ವರಮಂಡಲ ಕಿನ್ನರಿ ಇವುಗಳಲ್ಲಿ ಬಂಜಿಸುವುದಕ್ಕೋಸ್ಕರ ಲೇವಿಯರನ್ನು ದಾವಿದ್ ರಾಜದರ್ಶಿಯಾದ ಪ್ರವಾದಿಯಾದ ನಾಥಾನ್ ಅವರ ಆಜ್ಞಾನುಸಾರವಾಗಿ ಯಹೋವನ ಆಲಯದಲ್ಲಿ ಇರಿಸಿದರು. ಯಹೋವನು ತಾನೇ ಪ್ರವಾದಿಗಳ ಮುಖಾಂತರ ಹೀಗೆ ಆಜ್ಞಾಪಿಸಿದನು. ಆ ಲೇವಿಯರು ದಾವಿದನ ವಾದ್ಯಗಳನ್ನು ಯಾಚಕರು ತುತ್ತೂರಿಗಳನ್ನು ಹಿಡಿದು ನಿಂತಿರಲು ಎಸೆಕೆಲನು ಯಜ್ಞವೇದಿಯ ಮೇಲೆ ಹೋಮವನ್ನು ಸಮರ್ಪಿಸುವುದಕ್ಕೆ ಆಜ್ಞಾಪಿಸಿದನು. ಸರ್ವಾಂಗ ಹೋಮ ಸಮರ್ಪಣೆಯು ಪ್ರಾರಂಭಿಸಿದೊಡನೆ ಇಸ್ರೇಲ್ ರಾಜನಾದ ದಾವಿದನ ವಾದ್ಯಗಳಿಂದ ಯಹೋವನನ್ನು ಭಜಿಸುವುದು ತುತ್ತೂರಿಯೊಂದನ್ನು ಆರಂಭವಾಯಿತು. ಸರ್ವಾಂಗ ಹೋಮ ಸಮರ್ಪಣೆಯು ತೀರುವವರೆಗೂ ಸರ್ವ ಸಮೂಹದವರು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಲೂ ಗಾಯಕರು ಗಾನ ಮಾಡುತ್ತಲೂ ತುತ್ತೂರಿ ಓದುವವರು ತುತ್ತೂರಿ ಊದುತ್ತಲೂ ಇದ್ದರು. ಸರ್ವಾಂಗ ಹೋಮ ಸರ್ವ ಸಮರ್ಪಣೆಯು ತೀರಿದ ಮೇಲೆ ಅರಸನು ಅವನ ಜೊತೆಯಲ್ಲಿದ್ದರೊಡನೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅರಸನಾದ ಎಜೇಕೆಲನು ಪ್ರಭುಗಳು ದಾವಿದನ ಮತ್ತು ದರ್ಶಿಯಾದ ಆಸಾಫನ ಕೀರ್ತನೆಗಳಿಂದ ಯಹೋವನನ್ನು ಸ್ತುತಿಸಬೇಕೆಂದು ಲೇವಿಯರಿಗೆ ಆಜ್ಞಾಪಿಸಲು ಅವರು ಉತ್ಸಾಹದಿಂದ ಸ್ತುತಿಸುತ್ತಾ ಬೋಗಿಕೊಂಡು ನಮಸ್ಕರಿಸಿದರು. ಆಮೇಲೆ ಎಜೇಕೆಲನು ಸಮೂಹದವರಿಗೆ ನೀವು ಈಗ ಯಹೋವನಗೋಸ್ಕರ ನಿಮ್ಮನ್ನು ಪ್ರತಿಷ್ಠಿಸಿಕೊಂಡಿದ್ದೀರಲ್ಲ ಹತ್ತಿರ ಬಂದು ಯಹೋವನ ಆಲಯಕ್ಕೋಸ್ಕರ ಸಮಾಧಾನ ಯಜ್ಞವನ್ನು ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿರಿ ಅನ್ನಲು ಸಮೂಹದವರು ಸಮಾಧಾನ ಯಜ್ಞಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸಿದಲ್ಲದರೆ ಅನೇಕರು ಸ್ವಚ್ಛದಿಂದ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದರು. ಸಮುದಾಯದವರು ಸರ್ವಾಂಗ ಹೋಮಗೋಸ್ಕರ ತಂದೊಪ್ಪಿಸಿದ ಹೋರಿಗಳು ಎತ್ತುಗಳು ಟಗರುಗಳು 100 ಕುರಿಮರಿಗಳು
ಇನ್ನೂರು ಕುರಿಗಳು ಇನ್ನೂರು ಇವೆಲ್ಲ ಯಹೋವನಿಗೆ ಸರ್ವಾಂಗ ಹೋಮ ಸಮರ್ಪಣೆಗಾಗಿ ದೇವರಿಗೆ ಕಾಣಿಕೆಯಾಗಿ ತರಲ್ಪಟ್ಟ ಹೋರಿಗಳನ್ನು ಆರುನೂರು ಕುರಿಗಳು ಮೂರು ಸಾವಿರ ಚರ್ಮವನ್ನು ಸುಲಿಯುವುದು ಶುದ್ಧಪಡಿಸಿಕೊಂಡು ಕೆಲವು ಮಂದಿ ಯಾಚಕರಿಂದ ಆಗದೆ ಹೋಯಿತು. ಆದ್ದರಿಂದ ಮೀಕಾ ಯಾಚಕರು ತಮ್ಮನ್ನು ಶುದ್ಧಿಕೊಳ್ಳುವವರೆಗೂ ಆ ಕೆಲಸ ತೀರುವ ತನಕ ಅವರ ಬಂಧುಗಳೆಲ್ಲ ಲೇವಿಯರ ಅವರಿಗೆ ಸಹಾಯ ಮಾಡುತ್ತಿದ್ದರು. ತಮ್ಮನ್ನು ಶುದ್ಧಪಡಿಸಿಕೊಳ್ಳುವುದರಲ್ಲಿ ಯಾಚಕರಿಗಿಂತ ಲೇವಿಯರಿಗೆ ಹೆಚ್ಚು ಶ್ರದ್ಧೆಯುಳ್ಳವರಾಗಿದ್ದರು. ಇದಲ್ಲದೆ ಯಾಚಕರು ಸಮರ್ಪಿಸಬೇಕಾಗಿದ್ದ ಸರ್ವಾಂಗ ಹೋಮ ಸಮಾಧಾನ ಯಜ್ಞಗಳ ಕೊಂಬು ಸರ್ವಾಂಗ ಹೋಮ ಸಂಬಂಧವಾದ ಪ್ರಾಣದ್ರವ್ಯ ಇವು ಉಪಹಾರವಾಗಿದ್ದವು. ಹೀಗೆ ಯೆಹೋವನ ಆಲಯದ ಸೇವಾಕ್ರಮ ಪುನಸ್ಥಿತಿಪವಾಗಿತ್ತು. ಯಾರು ನೆನೆಸದೆ ಇರುವಲ್ಲಿ ದೇವರು ತಾನೇ ತನ್ನ ಪ್ರಜೆಗಳಿಗೋಸ್ಕರ ಈ ಕಾರ್ಯಗಳನ್ನು ನೆರವೇರಿಸಿದ್ದರಿಂದ ಎಸೆಕಲನ್ನು ಎಲ್ಲ ಜನರ ಸಂತೋಷಿಸಿದರು. ಥ್ಯಾಂಕ್ ಯು ಬ್ರದರ್. ಬ್ರದರ್ ಮೂವತ್ತನೇ ಅಧ್ಯಾಯ ಸಿಸ್ಟರ್ ಓದ್ತಾರೆ ಬ್ರದರ್ ಕೊಡ್ತಾರೆ. ರವಿ ಬ್ರದರ್, ರವಿ ಬ್ರದರ್ ಲೈನ್ ಅಲ್ಲಿ ಇದ್ರ ಬ್ರದರ್? ರವಿ ಬ್ರದರ್, ತರುವಾಯ ಹಿಜ್ಕೀಯನು ಇಸ್ರಾಯೇಲ್ ದೇವರಾದ ಯೆಹೋವನು ಯೆಹೋವನ ಪಸ್ಕವನ್ನು ಆಚರಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಬರಬೇಕೆಂದು ಎಲ್ಲಾ ಇಸ್ರಾಯೇಲರಿಗೂ ಯೆಹೂದ್ಯರಿಗೂ ಎಫ್ರಾಯಿಮ್ಯರಿಗೂ ಮನಸ್ಸೆಯವರಿಗೂ ದೂತರ ಮುಖಾಂತರವಾಗಿ ಮತ್ತು ಪತ್ರಗಳ ಮೂಲಕವಾಗಿ ತಿಳಿಯಪಡಿಸಿದನು. ಯಾಜಕರಲ್ಲಿ ತಕ್ಕಷ್ಟು ಮಂದಿ ತಮ್ಮನ್ನು ಶುದ್ಧಿಪಡಿಸಿಕೊಂಡಿರಲಿಲ್ಲವಾದ್ದರಿಂದಲೂ ಜನರು ಯೆರೂಸಲೇಮಿನಲ್ಲಿ ಇನ್ನೂ ಕೂಡಿರಲಿಲ್ಲವಾದ್ದರಿಂದಲೂ ಕೂಡಲೇ ಪಸ್ಕವನ್ನು ಆಚರಿಸಲಾಗದೆಂದು ಅರಸನು ಅವನ ಸರದಾರರು ಯೆರೂಸಲೇಮಿನ ಸರ್ವ ಸಂಘದವರೆಲ್ಲರೂ ತಿಳಿದು ಎರಡನೆಯ ತಿಂಗಳಿನಲ್ಲಿ ಅದನ್ನು ಆಚರಿಸಬೇಕೆಂದು ಅಭಿಪ್ರಾಯಪಟ್ಟರು. ಈ ಅಭಿಪ್ರಾಯವು ಅರಸನಿಗೂ ಸರ್ವ ಸಮೂಹಕ್ಕೂ ಸರಿ ಕಂಡದ್ದರಿಂದ ಅವರು ಜನರು ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಪಸ್ಕವನ್ನಾಚರಿಸುವುದಕ್ಕಾಗಿ ಯೆರೂಸಲೇಮಿಗೆ ಬರಬೇಕು ಎಂಬುದಾಗಿ ಬೆರ್ಷೇಪದಿಂದ ದಾನೀನವರೆಗೂ ವಾಸಿಸುವ ಇಸ್ರಾಯೇಲರೊಳಗೆ ಡಂಗೂರ ಹೊಡಿಸಬೇಕೆಂದು ನಿರ್ಣಯಿಸಿದರು. ಜನರಲ್ಲಿ ಹೆಚ್ಚು ಮಂದಿ ಆವರೆಗೂ ಧರ್ಮಶಾಸ್ತ್ರ ವಿಧಿಯ ಮೇರೆಗೆ ಪಸ್ಕವನ್ನು ಆಚರಿಸಿರಲಿಲ್ಲ. ಅರಸನ ಮತ್ತು ಅವನ ಸರದಾರರ ಪತ್ರಗಳನ್ನು ತೆಗೆದುಕೊಂಡು ಹೋದ ದೂತರು ಇಸ್ರಾಯೇಲ್ ಯೆಹೂದ ದೇಶಗಳನ್ನೆಲ್ಲಾ ಸಂಚರಿಸಿ ರಾಜಾಜ್ಞೆಯಂತೆ ಪ್ರಕಟಿಸಿದ್ದೇನೆಂದರೆ, ಇಸ್ರಾಯೇಲರೇ, ಅಬ್ರಹಾಂ ಇಸಾಕ್ ಇಸ್ರಾಯೇಲರ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆಗ ಆತನು ನಿಮ್ಮಲ್ಲಿ ಅಶೂರ್ಯದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡು ಉಳಿದವರ ಕಡೆಗೆ ತಿರುಗಿಕೊಳ್ಳುವನು. ನಿಮ್ಮ ತಂದೆಗಳು ಸಹೋದರರು ನಡೆದಂತೆ ನೀವು ನಡೆಯಬೇಡಿರಿ. ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ವಿರೋಧವಾಗಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು ನಾಶಕ್ಕೆ ಒಪ್ಪಿಸಿದನು. ಅದಕ್ಕೆ ನೀವೇ ಸಾಕ್ಷಿಗಳು. ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡಿರಿ. ಯೆಹೋವನಿಗೆ ಅಧೀನರಾಗಿರಿ. ನಿಮ್ಮ ದೇವರಾದ ಯೆಹೋವನು ಸದಾ ಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ. ಆಗ ನಿಮ್ಮ ಮೇಲಿರುವ ಆತನ ಉಗ್ರ ಕೋಪವು ತೊಲಗಿ ಹೋಗುವುದು. ನೀವು ಯೆಹೋವನ ಕಡೆಗೆ ತಿರುಗಿಕೊಳ್ಳುವುದಾದರೆ
ನಿಮ್ಮ ಸಹೋದರರು ಮಕ್ಕಳು ತಮ್ಮನ್ನು ಸೆರೆ ಹೋಯ್ದವರ ದೃಷ್ಟಿಯಲ್ಲಿ ದಯೆಗೆ ಪಾತ್ರರಾಗಿ ತಿರುಗಿ ಸ್ವದೇಶಕ್ಕೆ ಬರುವರು. ನಿಮ್ಮ ದೇವರಾದ ಯೆಹೋವನು ದಯೆಯು ಕನಿಕರವೂ ಉಳ್ಳವನಾಗಿರುತ್ತಾನೆ. ಆತನು ತನ್ನ ಕಡೆಗೆ ತಿರುಗಿಕೊಳ್ಳುವ ನಿಮ್ಮನ್ನು ಕಟಾಕ್ಷಿಸದೇ ಇರುವುದಿಲ್ಲ ಎಂಬುದೇ. ದೂತರು ಎಫ್ರಾಯಿಮ್, ಮನಸ್ಸೆ, ಜೆಬುಲೋನ್ ಪ್ರಾಂತ್ಯಗಳಲ್ಲಿ ಪಟ್ಟಣದಿಂದ ಪಟ್ಟಣಕ್ಕೆ ಹೋಗುತ್ತಿರಲು ಜನರು ಅವರನ್ನು ಕಂಡು ನಕ್ಕು ಗೇಲಿ ಮಾಡಿದರು. ಕೆಲವು ಮಂದಿ ಅಶೇರ್ಯರು, ಮನಸ್ಸೆಯವರು, ಜೆಬುಲೂನ್ಯರು ಮಾತ್ರ ತಮ್ಮನ್ನು ತಗ್ಗಿಸಿಕೊಂಡು ಯೆರೂಸಲೇಮಿಗೆ ಬಂದರು. ಯೆಹೂದ್ಯರಾದರೂ ದೇವರ ಕೃಪಾ ಹಸ್ತ ಪ್ರೇರಣೆಯಿಂದ ಏಕ ಮನಸ್ಸುಳ್ಳವರಾಗಿ ಯೆಹೋವನ ಧರ್ಮಶಾಸ್ತ್ರಾನುಸಾರ ಅರಸನಿಂದಲೂ ಪ್ರಭುಗಳಿಂದಲೂ ಹೊರಟ ಆಜ್ಞೆಯನ್ನು ಕೈಗೊಂಡರು. ಹೀಗೆ ಅನೇಕ ಜನರು ಎರಡನೆಯ ತಿಂಗಳಿನಲ್ಲಿ ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬವನ್ನು ಆಚರಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿ ಕೂಡಿದರು. ಆ ಕೂಟವು ಮಹಾಸಮೂಹವಾಗಿತ್ತು. ಅವರು ಯೆರೂಸಲೇಮಿನಲ್ಲಿದ್ದ ಯಜ್ಞವೇದಿಗಳನ್ನು, ಎಲ್ಲಾ ಧೂಪವೇದಿಗಳನ್ನು ತೆಗೆದುಕೊಂಡು ಹೋಗಿ ಕಿದ್ರೋನ್ ಹಳ್ಳದಲ್ಲಿ ಬಿಸಾಡು ಬಿಟ್ಟರು. ಆಮೇಲೆ ಎರಡನೆಯ ತಿಂಗಳಿನ 14ನೆಯ ದಿನದಲ್ಲಿ ಪಸ್ಕ ಹಬ್ಬಕ್ಕಾಗಿ ಕುರಿಮರಿಗಳನ್ನು ವಧಿಸಿದರು. ಯಾಜಕರು ಲೇವಿಯರು ಮೊದಲನೆಯ ಸಾರಿ ತಪ್ಪಿದ್ದಕ್ಕಾಗಿ ನಾಚಿಕೆ ಪಟ್ಟು ತಮ್ಮನ್ನು ಶುದ್ಧಿಪಡಿಸಿಕೊಂಡು ಯೆಹೋವನ ಆಲಯದಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಾ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಿಂದ ತಮಗೆ ನೇಮಕವಾದ ಸೇವೆಯನ್ನು ಮಾಡುತ್ತಿದ್ದರು. ಥ್ಯಾಂಕ್ ಯು ಸಿಸ್ಟರ್. ರವಿ ಬ್ರದರ್. ಬ್ರದರ್ ಮಂಜುಳಾ ಸಿಸ್ಟರ್ ಬರ್ಲಿ ಕೇಳಿ ಬ್ರದರ್. 30ನೇ ಅಧ್ಯಾಯ 17ನೇ ವಚನದಿಂದ ಬ್ರದರ್ 27ನೇ ವಚನ ತನಕ ಕಂಪ್ಲೀಟ್ ಮಾಡಿ ಕೇಳಿ ಬ್ರದರ್. ಬ್ರದರ್ ನಾನೇ ಓದ್ತೀನಿ. ಸರಿ ಬ್ರದರ್, ಆಯ್ತು ಬ್ರದರ್. ಥ್ಯಾಂಕ್ ಯು ಬ್ರದರ್. ಯಾಜಕರು ಲೇವಿಯರ ಕೈಯಿಂದ ರಕ್ತವನ್ನು ತೆಗೆದುಕೊಂಡು ಅದನ್ನು ಪ್ರೋಕ್ಷಿಸಿದರು. ಸಮೂಹದಲ್ಲಿ ಅನೇಕರು ತಮ್ಮನ್ನು ಶುದ್ಧಪಡಿಸಿಕೊಳ್ಳದೆ ಇದ್ದದ್ದರಿಂದ ಅಶುದ್ಧರಾದವರೆಲ್ಲರ ಯಜ್ಞ ಪಶುಗಳು ಯೆಹೋವನಿಗೆ ಮೀಸಲಾಗುವಂತೆ ಅವುಗಳನ್ನು ಲೇವಿಯರೇ ವಧಿಸಿದರು. ಜನರಲ್ಲಿ ಅನೇಕಾನೇಕರು, ಅಂದರೆ ಹೆಚ್ಚಾಗಿ ಎಫ್ರಾಯಿಮ್, ಮನಸ್ಸೆ, ಇಸಾಕರ್, ಜೆಬುಲೋನ್ ಪ್ರಾಂತ್ಯಗಳವರು ತಮ್ಮನ್ನು ಶುದ್ಧಿಪಡಿಸಿಕೊಳ್ಳದೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಿಂದ ಪಸ್ಕ ಭೋಜನವನ್ನು ಮಾಡಿದರು. ಆದರೆ ಇಚ್ಕಿಯನು, ಯೆಹೋವನೇ, ದಯಾಪರನಾದ ದೇವರೇ, ದೇವಾಲಯ ಯಾತ್ರಿಕರಿಗಿರಬೇಕಾದ ಪರಿಶುದ್ಧಾತ್ಮವು ಅನೇಕರಲ್ಲಿ ಇಲ್ಲದಿದ್ದರೂ ಪಿತೃಗಳ ದೇವರಾದ ನಿನ್ನನ್ನು ಹುಡುಕಬೇಕೆಂದು ಮನಸ್ಸು ಮಾಡಿರುವವರಿಗೆಲ್ಲ ಕ್ಷಮೆಯನ್ನು ಅನುಗ್ರಹಿಸು ಎಂದು ವಿಜ್ಞಾಪನೆ ಮಾಡಿದ್ದರಿಂದ ಯೆಹೋವನು ಇಚ್ಕಿಯನ ಪ್ರಾರ್ಥನೆಯನ್ನು ಲಾಲಿಸಿ ಜನರನ್ನು ಸ್ವಸ್ಥಗೊಳಿಸಿದನು. ಯೆರೂಸಲೇಮಿನಲ್ಲಿ ಕೂಡಿ ಬಂದ ಇಸ್ರಾಯೇಲರು ಏಳು ದಿನಗಳವರೆಗೂ ಮಹಾ ಸಂತೋಷದಿಂದ ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬವನ್ನು ಆಚರಿಸುತ್ತಾ ಇದ್ದರು. ಲೇವಿಯರು, ಯಾಜಕರು ಮಹಾವಾದ್ಯದೊಡನೆ ಯೆಹೋವನನ್ನು ಪ್ರತಿದಿನವೂ ಕೀರ್ತಿಸುತ್ತಾ ಇದ್ದರು. ಇಚ್ಕಿಯನು ಯೆಹೋವನ ಭಜನೆಯಲ್ಲಿ ಗಟ್ಟಿಗರಾಗಿದ್ದ ಎಲ್ಲಾ ಲೇವಿಯರೊಡನೆ ಪ್ರೀತಿಯಿಂದ ಮಾತಾಡಿದನು. ನೇಮಕವಾದ 7 ದಿವಸಗಳವರೆಗೂ ಜನರು ಸಮಾಧಾನ ಯಜ್ಞಗಳನ್ನು ಅರ್ಪಿಸುತ್ತಾ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ತಮ್ಮ ದೇವರೆಂದು ಕೊಂಡಾಡುತ್ತಾ ಅವತರಣ ಮಾಡಿದರು. ಯಹೂದದ ಅರಸನಾದ ಇಜ್ಕಿಯನು 1,000 ಹೋರಿಗಳನ್ನು, 7,000 ಕುರಿಗಳನ್ನು, ಪ್ರಭುಗಳು 1,000 ಹೋರಿಗಳನ್ನು, 10,000 ಕುರಿಗಳನ್ನು ತಮಗೆ ಯಜ್ಞಕ್ಕಾಗಿ ದಾನ ಮಾಡಿದ್ದರಿಂದಲೂ ಯಾಜಕರಲ್ಲಿ ಬಹುಮಂದಿ ತಮ್ಮನ್ನು ಶುದ್ಧಿಪಡಿಸಿಕೊಂಡಿದ್ದರಿಂದಲೂ ಸಮೂಹದವರು ಇನ್ನು 7 ದಿವಸ ಹಬ್ಬ ಮಾಡಬೇಕೆಂದು ಗೊತ್ತು ಮಾಡಿಕೊಂಡು ಆ 7 ದಿನಗಳಲ್ಲಿಯೂ ಬಹಳವಾಗಿ ಸಂತೋಷದಿಂದ ಹಬ್ಬವನ್ನು ಆಚರಿಸಿದರು. ಯಹೂದ್ಯರ ಸರ್ವ ಸಮೂಹದವರು, ಯಾಜಕರು, ಲೇವಿಯರು, ಇಸ್ರಾಯೇಲ್ ಪ್ರಾಂತ್ಯಗಳಿಂದ ನೆರೆದು ಬಂದವರೆಲ್ಲರೂ, ಇಸ್ರಾಯೇಲ್ ಯಹೂದ್ಯ ಪ್ರಾಂತ್ಯಗಳಲ್ಲಿದ್ದ ಪ್ರವಾಸಿಗಳು ಈ ಉತ್ಸವದಲ್ಲಿ ಪಾಲುಗಾರರಾಗಿದ್ದರು. ದಾವಿದನ ಮಗನು, ಇಸ್ರಾಯೇಲರ ಅರಸನೂ ಆದ ಸೊಲೋಮನನ ಕಾಲದಿಂದ ಯೆರೂಸಲೇಮಿನಲ್ಲಿ ಅಂತ ಉತ್ಸವವು ನಡೆದಿರಲಿಲ್ಲವಾದುದರಿಂದ ಯೆರೂಸಲೇಮಿನಲ್ಲಿ ಬಹು ಸಂತೋಷ ಉಂಟಾಯಿತು. ಆಮೇಲೆ ಯಾಜಕರಾಗಿದ್ದ ಲೇವಿಯರು ಎದ್ದು ನಿಂತು ಜನರನ್ನು ಆಶೀರ್ವದಿಸಿದರು. ಅವರ ಸ್ವರವು ದೇವರಿಗೆ ಕೇಳಿಸಿತು. ಅವರ ಪ್ರಾರ್ಥನೆಯು
ಪರಲೋಕದಲ್ಲಿರುವ ಆತನ ಪರಿಶುದ್ಧ ನಿವಾಸಕ್ಕೆ ಮುಟ್ಟಿತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಕೇಳಿದಿರ ಮತ್ತು ತಾಳ್ಮೆಯಿಂದ ವಚನವನ್ನ ಓದಿದ್ಕೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಕೊನೆಯ ಪ್ರಾರ್ಥನೆ